ಕೆಜಿಎಫ್. ಇದು ಕನ್ನಡದ ಗೋಲ್ಡನ್ ಫಿಲ್ಮ್. 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿ ಯಶಸ್ಸನ್ನ ಕಂಡಿತ್ತು. ಜೊತೆಗೆ ಎಲ್ಲರ ಮನೆ ಮಾತಾಗಿತ್ತು ಈ ಸಿನಿಮಾ. ಗ್ಯಾಂಗ್ ಕಟ್ಕೊಂಡು ಬರೋನು ಗ್ಯಾಂಗ್ಸ್ಟರ್, ಒಬ್ನೇ ಬರೋನು ಮ್ಯಾನ್ಸ್ಟರ್, ಇದೊಂದು ಡೈಲಾಗ್ ಸಾಕು ಕೆಜಿಎಫ್ ಸಿನಿಮಾದ ಡೈಲಾಗ್ ಕ್ವಾಲಿಟಿ ಏನು ಅಂತ ಹೇಳಲು. ಕೆಜಿಎಫ್ ಇಷ್ಟೊಂದು ಜನಪ್ರಿಯವಾಗೋಕೆ, ಪ್ರಸಿದ್ಧಿಯಾಗೋಕೆ ಮೇಕಿಂಗ್ ಎಷ್ಟು ಮುಖ್ಯವೋ, ಡೈಲಾಗ್ಸ್ ಕೂಡ ಬಹುಮುಖ್ಯವಾಗಿತ್ತು. ಸಂಭಾಷಣೆಕಾರ ಚಂದ್ರಮೌಳಿ ಮೊದಲ ಸಿನಿಮಾದಲ್ಲೇ ಸಕ್ಸಸ್ ಕಂಡಿದ್ರು. ಇಲ್ಲಿವರೆಗೂ ಇದ್ದಂತಹ ಸಂಭಾಷಣೆ ಶೈಲಿಯನ್ನ ಮೀರಿ ಹೊಸದೊಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರು. ಅಂದ್ಹಾಗೆ ಕೆಜಿಎಫ್ ಡೈಲಾಗ್ಸ್ ಹಿಂದಿನ ಶಕ್ತಿಯಾಗಿದ್ದ ಚಂದ್ರಮೌಳಿ ಈಗ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾಗೆ ಕೈ ಜೋಡಿಸಿದ್ದಾರೆ. ರಾಬರ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವ ಮತ್ತೊಂದು ಮಾಸ್ ಎಂಟರ್ಟೈನರ್ ಸಿನಿಮಾ. ದಚ್ಚು ಸಿನಿಮಾವೆಂದ್ರೆ ಸಂಭಾಷಣೆಗೆ ಮತ್ತೊಂದು ವೇಟೇಜ್ ಇರುತ್ತೆ, ಸಖತ್ ಪವರ್ಫುಲ್ ಸಂಭಾಷಣೆ ಇರುತ್ತೆ. ಹೀಗಾಗಿ ನಿರ್ದೇಶಕ ತರುಣ್ ಸುಧೀರ್ ಚಂದ್ರಮೌಳಿಯನ್ನ ಕರೆತಂದಿದ್ದಾರೆ. ರಾಬರ್ಟ್ ಸಿನಿಮಾಗೆ ಆಫರ್ ಸಿಕ್ಕಿರೋದು ಸ್ವತಃ ಚಂದ್ರುಗೂ ಖುಷಿ ತಂದಿದೆ. ಈಗಾಗಲೇ ಸಿನಿಮಾದ ಸೆಕೆಂಡ್ ಹಾಫ್ ಡೈಲಾಗ್ಸ್ ಕಂಪ್ಲೀಟ್ ಆಗಿದೆ. ಉಳಿದಂತೆ ಫಸ್ಟ್ ಹಾಫ್ ಸಂಭಾಷಣೆಯನ್ನ ಇಷ್ಟರಲ್ಲೇ ಕೈಗೆತ್ತಿಕೊಳ್ಳಲಿದ್ದಾರೆ. ಇದುವರೆಗೆ ದರ್ಶನ್ ಸಿನಿಮಾಗಳಲ್ಲಿದ್ದ ಸಂಭಾಷಣೆಗಿಂತ ವಿಭಿನ್ನ ಶೈಲಿಯ ಸಂಭಾಷಣೆಯನ್ನ ಟ್ರೈ ಮಾಡೋಕೆ ಚಂದ್ರು ಮುಂದಾಗಿದ್ದಾರೆ. ಅಲ್ಲದೆ ರಾಬರ್ಟ್ ಸಿನಿಮಾದ ಉದ್ದಕ್ಕೂ ಮಾಸ್ ಡೈಲಾಗ್ಸ್ ಅಬ್ಬರ ಇರಲಿದೆ. ರಾಬರ್ಟ್ ಸಿನಿಮಾದ ಶೂಟಿಂಗ್ ಮಾರ್ಚ್ ನಲ್ಲಿ ಶುರುವಾಗಲಿದ್ದು ಸಿನಿಮಾದ ಸಂಭಾಷಣೆ ಕುರಿತಾಗಿ ದೊಡ್ಡ ನಿರೀಕ್ಷೆ ಹುಟ್ಟುಕೊಂಡಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂಥದ್ದೊಂದು ಲುಕ್ ನಲ್ಲಿ ಬರಬೇಕು ಅನ್ನೋದು ವರ್ಷಗಳಿಂದ ಅಭಿಮಾನಿಗಳ ಕನಸಾಗಿತ್ತು. ಈ ಎಲ್ಲಾ ನಿರೀಕ್ಷೆಯನ್ನ ಯಜಮಾನ ಟ್ರೇಲರ್ ತುಸು ಜಾಸ್ತಿಯೇ ಕೊಟ್ಟಂತಿದೆ. ಪಕ್ಕಾ ದಚ್ಚು ಸಿನಿಮಾವಾಗಿ ಮಾಸ್ ಕ್ಲಾಸ್ ಅಭಿಮಾನಿಗಳಿಗೆ ಲಡ್ಡು ಬಾಯಿಗೆ ಬಿದ್ದಂತಾಗಿದೆ. ಟ್ರೇಲರ್ ಕಂಟೆಂಟ್ ಕೂಡ ಭರವಸೆಯನ್ನ ಹುಟ್ಟಿಸಿದೆ. ಮೇಕಿಂಗ್ ಕ್ವಾಲಿಟಿಯ ಜೊತೆಗೆ ದಚ್ಚು ಅಬ್ಬರವೂ ಜೋರಾಗಿದೆ. ವಿಶೇಷವೆಂದ್ರೆ ಟ್ರೇಲರ್ ಬಿಡುಗಡೆಯಾದ 6 ಗಂಟೆ ಅವಧಿಯಲ್ಲೇ ಮಿಲಿಯನ್ ವ್ಯೂಸ್ ಕಂಡಿದೆ. ಅಲ್ಲದೆ ಟ್ರೆಂಡಿಂಗ್ ನಂಬರ್ 1 ರಲ್ಲಿ ರಾರಾಜಿಸುತ್ತಿದೆ.